ಕಡಲ್ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಶ್ರೀಮತಿ ಸತ್ಯಭಾಮ ಸೀರವರು ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ಸಲ್ಲಿಸಲು ಕೋಲಾರ ಜಿಲ್ಲಾ ವಿಶ್ವಕರ್ಮ ಸಭಾ, ಕೋಲಾರ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟ, ಕರ್ನಾಟಕ ಸಂಪಾದಕ ಹಾಗೂ ವರದಿಗಾರರ ಸಂಘಗಳಿಂದ ಹಂತ ಹಂತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಕಲಾವಿದ ವಿಷ್ಣುರವರು ವಿಶ್ವಕರ್ಮ ನಿಗಮ ಮಂಡಳಿಯ ಸಾಧಕ ಬಾಧಕಗಳನ್ನು ಹಂಚಿಕೊಂಡಾಗ ಮಾನ್ಯ ಜಿಲ್ಲಾಧಿಕಾರಿ ಶ್ರೀಮತಿ ಸತ್ಯಭಾಮ ಸೀರವರು ಸ್ಪಂದಿಸಿ ವಿಶ್ವಕರ್ಮ ಜನಾಂಗಕ್ಕೆ ಸರ್ಕಾರದಿಂದ ಬರುವ ಎಲ್ಲ ರೀತಿಯ ನೆರವು ಕಲ್ಪಿಸಲು ಸದಾ ಸಿದ್ಧ ಎಂದು ಭರವಸೆ ನೀಡಿದರು.
ಏನಿವತ್ತು ವಿಶ್ವಕರ್ಮ ಸಮಾಜ ಅಂದರೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಅಧ್ಯಕ್ಷನಾದ ಕಲಾವಿದ ವಿಷ್ಣು, ನಾನು ಉಪಾಧ್ಯಕ್ಷರಾದಂಥ ಕೆ ಜಿ ಎಫ್ನ ಸನ್ಮಾನ್ಯ ರಾಮಕೃಷ್ಣಾಚಾರ್ಯರು, ಇನ್ನು ಮತ್ತೊಬ್ಬ ಉಪಾಧ್ಯಕ್ಷರಾದಂಥ ಗಿರಿಶೇಖರಾಚಾರ್ಯರು, ಮತ್ತು ನಮ್ಮ ಜಿಲ್ಲಾ ಖಜಾಂಚಿಗಳಾದಂತಹ ಡಿ ಹರಿಪ್ರಕಾಶ್ ಅವರು, ರಾಘವೇಂದ್ರ ಅವರು, ಮತ್ತು ಮುನ್ಸೋಮಾಚಾರ್ಯರು, ದಿವಾಕರ್ ಅವರು, ಮತ್ತು ಎಲ್ಲ ಸ್ನೇಹಿತರು, ಮತ್ತು ಇನ್ನೊಂದಷ್ಟು ಜನ ಎಲ್ಲ ಇವತ್ತು ನೂತನವಾಗಿ ನಮ್ಮ ಜಿಲ್ಲೆಗೆ ಆಗಮಿಸಿರುವಂತಹ ಬಹಳ ಸಮಾಜಮುಖಿಗಳು, ನ್ಯಾಯವಾದಿಗಳು ಆದಂತಹ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಸತ್ಯಭಾಮ ಅವರು, ಅವರನ್ನು ನಾವು ವಿಶ್ವಕರ್ಮ ಸಮಾಜದಿಂದ ಭೇಟಿ ಮಾಡಿ ಅವರಿಗೆ ಸಮರ್ಪಕವಾದಂಥ ಗೌರವವನ್ನು ಕೂಡ ಸಲ್ಲಿಸಿ ಅವರಲ್ಲಿ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂತಹ ಅನೇಕ ಬೇಡಿಕೆಗಳು, ಒಂದು ಜಿಲ್ಲೆಯಾದ್ಯಂತ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ನಿವೇಶನಗಳನ್ನ ಕೊಡುವಂಥದ್ದಾಗ್ಬೋದು, ಮತ್ತು ದೇವಾಲಯಗಳಿಗೆ ಅಭಿವೃದ್ಧಿ ಕಾರ್ಯಕ್ಕಾಗ್ಬೋದು, ಜೊತೆಗೆ ಸಮುದಾಯ ಭವನಗಳಿಗಾಗ್ಬೋದು, ಮತ್ತು ಕೋಲಾರದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡೋದಕ್ಕೋಸ್ಕರ ನಿವೇಶನದ ಸಂಬಂಧವಾಗಿರ್ಬೋದು, ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆಯ್ಕೆ ಸಮಿತಿಯ ಸದಸ್ಯರನ್ನ ಮತ್ತೆ ಪುನರ್ ನಾಮಕರಣ ಮಾಡೋದಕ್ಕೆ ಆಗ್ಬೋದು, ಮತ್ತಿತರ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಭಾಳ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸ್ಪಂದಿಸಿದ್ದಾರೆ. ನಿಮ್ಮ ಕಷ್ಟಗಳೇನೇ ಇರಲಿ, ವಿಶ್ವಕರ್ಮರ ಕಷ್ಟಗಳೇನೇ ಇರಲಿ, ನನ್ನ ಜೊತೆ ಬಂದು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದರೆ ನಿಜಕ್ಕೂ ಕೂಡ ಇವತ್ತು ನಮಗೆ ಸೌಭಾಗ್ಯ ಅಂತ ಅನಿಸ್ತದೆ. ಅಂಥ ಜಿಲ್ಲಾಧಿಕಾರಿಗಳು ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ವಿಶ್ವಕರ್ಮ ಸಮಾಜ ಜೊತೆಗೆ ಇತರೆ ಸಮಾಜಗಳು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಒಳ್ಳೇದು ಮಾಡಲಿ ಅಂತೇಳಿ ಭಗವಾನ್ ವಿಶ್ವಕರ್ಮನನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ವಿಶ್ವಕರ್ಮರು, ಕೋಲಾರ ಜಿಲ್ಲೆಯ ಎಲ್ಲ ವಿಶ್ವಕರ್ಮರು ಒಗ್ಗಟ್ಟಿನಿಂದ ಸಂಘಟಿತರಾದಾಗ ಮಾತ್ರ ಅನೇಕ ಸವಲತ್ತುಗಳು ಸಿಗುತ್ತೆ ಅಂತ ನಾನಾದರೂ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮೂಡಲ ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.